ಸಭೆ ವೇದಿಕೆ ಹಾಕೊಂಡು ಭಾಷಣ ಮಾಡ್ತಾರೆ. ಶಾಸ್ತ್ರ ಕಾತು ಮೊಬೈಲ್ಗೆ ಫೋನ್ ಮಾಡಿ ನಾವು ಕಾಡಿಗೆ ಹೇಳಿದ್ರೆ ಅವರು ನನ್ನೆಲ್ಲ ಇಲ್ಲಿ ಬರ್ತಿದ್ರು ಬರೋದೇ ಇಲ್ಲ 12 ಆದರು ಅವ್ರು ಮೂರು ಏನು ಮಾಡಿ ಆಕ್ಷನ್ ತಗೋಲ್ಲ ಸರ್. ಸಮಸ್ಯೆ ಆಗ್ತಾರೆ ಅಂದರೆ ನೀವು ಸ್ಪ್ರೈಸ್ ಮಾಡಿ ಅಟ್ಲೀಸ್ಟ್ ಆ ಟೈಮಲ್ಲಿ ಇರ್ತಾರಲ್ಲ ಫೋನ್ ಮಾಡ್ತಿದ್ದಂಗೆ ಬರಲಿಕ್ಕೆ 5 ಕಿಲೋಮೀಟರ್ 3 ಕಿಲೋಮೀಟರಲ್ಲಿ ಇರ್ತಾರೆ ಕರೆಕ್ಟ್ ಆಗಲ್ಲ ಅಂದರೆ ಅದು 12 ಬರಲಿಲ್ಲ ಅಂದರೆ ನಿಮಗೆ ಅದಕ್ಕೆ ಇಲ್ಲಿ ಪ್ರೈಸ್ ಕಳಿಸೋದಕ್ಕೆ ನಾವು ಯಾವ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಬಂದು ಸಂದರ್ಭದಲ್ಲಿ ಅದಕ್ಕೆ ಅಟೆಂಡ್ ಮಾಡಲಿಕ್ಕೆ ನಾವು ಅದನ್ನು ಡೈರೆಕ್ಷನ್ ಕೊಟ್ಟಿದ್ದೀವಿ. ಶನಿವಾರ 11:30 ರಾತ್ರಿಯಲ್ಲಿ ಬೈಸಂದ್ರ ಅಂತ ಗ್ರಾಮದಲ್ಲಿ ಹಳ್ಳ ಗ್ರಾಮ ಪಂಚಾಯತ್ ಬೈಸಂದ್ರ ಗ್ರಾಮದಲ್ಲಿ 11:30 ಸಮಯದಲ್ಲಿ ಒಂದು ಪ್ರಚಾರ ಮಾಡ್ತಾರೆ. ಏನಂತ ಪ್ರಚಾರ ಮಾಡ್ತಾರೆ ಅಂತಂದರೆ ಓವರ್ ಟ್ಯಾಂಕ್ ನಾವು ಕಳಿಸ್ಕೊಟ್ಟಿದ್ದೀವಿ, ಆರೋಪ್ಲಾನ್ ನಾವು ಮಾಡಿಸ್ಕೊಟ್ಟಿದ್ದೀವಿ, ಸೀಸೆ ರಸ್ತೆ ನಾವು ಮಾಡಿಸ್ಕೊಟ್ಟಿದ್ದೀವಿ, ಚೆಕ್ ಡ್ಯಾಮ್ ನಾವು ಮಾಡಿಸ್ಕೊಟ್ಟಿದ್ದೀವಿ, ನಾವಿನ್ನೇನು ಬಾಕಿ ಇಲ್ಲ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾವು ಸುರೇಶ್ ಗೌಡ ಇದ್ದ ಸಮಯದಲ್ಲಿ ಚುನಾವಣೆ ಅವರು ಅವರು MLA ಆಗಿರೋ ಸಮಯದಲ್ಲಿ ನಾವು ಒಂದು ಲೆಟ್ರ್ ಕೇಳಿದ್ವಿ ಅರ್ಥ ಒಂದು ನಮ್ಮ ಬೈಸನ ಗ್ರಾಮಕ್ಕೊಂದು ನಮಗೆ ರಸ್ತೆ ಮಾಡಿಕೊಡಿ ಸ್ವಾಮಿ ಹಿಂದುಳಿದ ಗ್ರಾಮ ಅಂತ ಕೇಳಿದಾಗ ಅವ್ರೇನು ಹೇಳ್ತಾರೆ, ಲಿಂಗಾಯತರ ಬೀದಿ ನಾವು ಮಾಡಲ್ಲಪ್ಪ, ಯಾವುದು ಕೂಡ ಗುದ್ದೆ ಕಟ್ಟರೆ ನಾನು ನಂಬಲ್ಲ ಅಂತ ಹೇಳ್ಬಿಟ್ಟು ಇದೊಂದು ದೊಡ್ಡ ಇಶ್ಯೂ ಮಾಡ್ತಾರೆ ಅವರು ನಮ್ಮ ಊರು ಗ್ರಾಮದಲ್ಲಿ. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಶಿವಕುಮಾರ ಸ್ವಾಮಿ ಲೆಟ್ರ್ ತೊಗೊಂಬಂದ್ವಿ. ಅವತ್ತು ಇನ್ನೂ ಬದುಕಿದ್ರು ಅವರು, ಇನ್ನೂ ಬದುಕಿದ್ರು ಸ್ವಾಮೀಜಿಯವರು. ಅವ್ರು ಲೆಟ್ರ್ ತೊಗೊಂಬಂದು ನಾವು ಗೋವಿಂದ ಕಾರಜೋಳ ಸಚಿವರಾಗಿದ್ದರು ಅವಾಗ. SC ST ಸ್ಕೀಮಲ್ಲಿ ತಂದು ಕೆಲವು SC ST ಸ್ಕೀಮಲ್ಲಿ ಜಾಸ್ತಿ ಮನೆಗಳು ಬರ್ತಿದ್ದವು. 25 ಲಕ್ಷ ದುಡ್ಡು ಅನುದಾನ ತೊಗೊಂಬಂದು ಅವತ್ತು ನಾವು ಬೈಸನ ಗ್ರಾಮದಲ್ಲಿ ಕೆಲಸ ಮಾಡ್ತೀವಿ. ಒಂದು ನಾವು ಅವ್ರಿಗೆ ಸುಮಾರು ಮೂಲದಾರರು ಸುಮಾರು ಒಂದು 100-150 ಜಮೀನು ಅಂತಾರೆ, ಪಟೇಲರು ಶಾಂತಭಾಗರು ಇರ್ತಾರೆ. ಒಂದು ನಾವು ಅಂದ್ಕೊಂಡು ಜಮೀನು ಕೇಳ್ತಾ ಇದ್ದೀವಿ, ಓವರ್ ಟ್ಯಾಂಕ್ ಮಾಡಿಸ್ಕೊಡ್ಬೇಕು ಗ್ರಾಮಕ್ಕೆ, ಒಂದು ಓವರ್ ಟ್ಯಾಂಕ್ ಜಾಗ ಕೊಟ್ರಪ್ಪ ಅಂತ ಯಾರೂ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ನಾನು ಅವತ್ತು 2.5 ಲಕ್ಷ ಒಂದು ಕುಂಟೆ ಕೊಂಡ್ಕೊಂಡು ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಒಂದು ಓವರ್ ಟ್ಯಾಂಕ್ ಹೆಡ್ ಟ್ಯಾಂಕನ್ನು ಅವತ್ತು ನಾವು MP ಅವರು ಒಂದು 5 ಲಕ್ಷ ಹಾಕಿ ಕೊಟ್ಟಿದ್ರು. ಅವತ್ತು ನಾವು ಯಾವ ಗ್ರಾಂಟು ಅಲ್ಲ, ಸ್ವಂತ ದುಡ್ಡು ಹಾಕೊಂಡು ಇನ್ನು ಮುಗಿದ 7 ಲಕ್ಷ ಸ್ವಂತ ದುಡ್ಡು ಹಾಕೊಂಡು ಅವತ್ತು ನಾವು ಒಂದು ದೊಡ್ಡದ ಓಟ್ ಹೆಡ್ ಟ್ಯಾಂಕನ್ನು ಗ್ರಾಮಕ್ಕೆ ಕಟ್ಕೊಡ್ತಿದ್ದೀವಿ, ಸ್ವಂತ ಜಾಗ ಕೊಟ್ಟು ಕೂಡ ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿ. ಆ ಸಂದರ್ಭ ನಾವು ಮಾಡಿರೋಂಥ ಕೆಲಸ ಅದು. ಆಮೇಲೆ ಮತ್ತೆ ನಮ್ಮ ಗೌರಿಶಂಕರ್ MLA ಆದಾಗ 5 ವರ್ಷ 3 ವರ್ಷ ಕೊರೋನಾ ಬಂತು. ಇನ್ನು 2 ವರ್ಷದಲ್ಲಿ ಅವಧಿಯಲ್ಲಿ ಒಂದು ಯಲ್ಲಮ್ಮ ದೇವ್ರ ದೇವಸ್ಥಾನ ಅಂತ ಒಂದು 30-40 ವರ್ಷದಿಂದ ಕೆಲಸ ಆಗಿಲ್ಲ ಅಲ್ಲಿ. ಅಲ್ಲೂ ಕೂಡ 45-50 ಲಕ್ಷ ರೂಪಾಯಿ ನಮ್ಮ ಪ್ರಮುಖ ಬೀದಿಗಳಲ್ಲೆಲ್ಲ ಬೀದಿಗಳಲ್ಲಿ ಅವತ್ತು CC ರಸ್ತೆ ಮಾಡಿಕೊಡ್ತಾರೆ ನಮ್ಮ ಶಾಸಕರು ಗೌರಿಶಂಕರ್ ಅವರು. ಅದನ್ನು ನಾನೇ ಮಾಡಿಸಿದ್ದೀನಿ ಅಂತ ಹೇಳ್ತಾವ್ರೆ. ಆರೋಗ್ಯ ಪ್ಲಾನ್ ಶುದ್ಧ ಕೂಡ ನೀರಘಟಕ ಸುಮಾರು ಬೇಡಿಕೆ ಇತ್ತು, 20 ವರ್ಷದಿಂದ ಬೇಡಿಕೆ ಇತ್ತು. ಅವ್ರು MLA ಕೂಡ ಆಗಿದ್ದಾಗ ಶಾಸಕರು ಮಾಜಿ ಶಾಸಕರು ಮಾಡಿಸ್ಕೊಟ್ಟಿರಲಿಲ್ಲ. ಅವತ್ತು ನಮ್ಮ ಗೌರಿಶಂಕರ್ ಮನೆ ಕೊಟ್ಟ ಒಂದೇ ತಿಂಗಳಿಗೆ ಕೂಡ ಅದನ್ನು ನಮ್ಮ ಬಸ್ನಲ್ಲಿ ನಮಗೆ ಮಾಡಿಸ್ಕೊಟ್ಟಿದ್ದು. ಅದು ಎಲ್ಲ ನಾನೇ ಮಾಡಿದ್ದೆ ಅಂತ ಅಂದಾಗ ನಾವೇನು ಮಾಡಿದ್ರು, ನಮಗೆ ಚೆಕ್ ಡ್ಯಾಮ್ ಕೂಡ 60 ಲಕ್ಷ ರೂಪಾಯಿ ಚೆಕ್ ಡ್ಯಾಮ್ ಕೊಟ್ಟರು. ಒಟ್ಟು ಟೋಟಲಿ ಬಂದು ನಮ್ಮೂರಿಗೆ 3.25 ಕೋಟಿ ರೂಪಾಯಿ ಕೆಲಸ ಮಾಡಿಸ್ಕೊಡಿ ಬಸ್ನ ಗ್ರಾಮಕ್ಕೆ. ಎಲ್ಲ ನಾನೇ ಮಾಡ್ತೀನಿ ಅಂತೇಳಿ ಓಡ್ಬಿಡ್ತಾಯಿದ್ರು ಪುಣ್ಯಾತ್ಮ. ಅವತ್ತು 11:11 ಗಂಟೆ 30 ನಿಮಿಷ ಸಮಯದಲ್ಲಿ ನಮಗೆ ಊರಿನವರು ಅಣ್ಣ ನಾವೇ ಎಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಕರೆ ಬಂತು ನಮ್ಮ ಮನೆಗಿದ್ದಾಗ. ನಾನು ಯಾಕ್ರಿ ಸುರೇಶ್ ಮಾಜಿ ಶಾಸಕರೇ, ನೀವು ಈ ಥರ ನೀವು ಹವೇಳನ ನೀವು ಈ ಥರ ಮಾತಾಡ್ಕೊಂಡು ಜನ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ನೀವು ಆ ಥರ ಎಲ್ಲ ಮಾಡಬೇಡಿ. ನೀವು ನಿಂದೇನೇನು ಅಕಸ್ಮಾತು ಕಿಂಚಿತ್ತು ನಿಂದೊಂದು ಪಾವು ಮಣ್ಣು ಹಾಕಿದ್ರೆ ತಗೊಂಬಂದು ತೋರಿಸು ನಮಗೆ ಅಂತ ನಾನು ಕೇಳಕ್ಕೆ ಹೋಗಿದಾಗ ನಾವು ಅಳ್ಳೂರು ಕುಮಾರೇ ಅನ್ನೋರು ಅವರು ನಮ್ಮಲ್ಲಿ ದೌರ್ಜನ್ಯ ಮಾಡ್ತಾರೆ. ನಮ್ಮ JDS ಅದರಲ್ಲಿ ತಾಲೂಕು ಅಧ್ಯಕ್ಷರಾಗಿದ್ದರು ಅವರು, ಹಿಂದೆ ಈಗ BJP ಗೆ ಹೋಗೋರೆ ರಾಮಚಂದ್ರಪ್ಪ ಅನ್ನೋರು. ಏನಕ್ಕೆ ದೂರು ಕೊಡೋಕೆ ಬಂದಿದ್ರು ಇವತ್ತು? ನಿನ್ನೆ ಸಂಜೆ ರಾತ್ರಿ 11:30 ಸುಮಾರು 1 ಗಂಟೆವರೆಗೂ ಅರಳೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೈರ್ಸಂದ್ರ, ಅರಳೂರು, ಸಿದ್ದಾಪುರ, ನೇರಳಾಪುರ, ಗುಣೆಗೊಲ್ಲಹಳ್ಳಿ, ಕೊಟ್ಟಿಗೆಗೊಲ್ಲಹಳ್ಳಿ ಗ್ರಾಮಗಳಲ್ಲಿ, ನಾಯಕರಪಾಳ್ಯ ಗ್ರಾಮಗಳಲ್ಲಿ BJP ಸಂಭಾವನೀಯ ಅಭ್ಯರ್ಥಿಯಾದ ಸುರೇಶ್ ಗೌಡರು ಬಹಿರಂಗ ಚುನಾವಣಾ ಪ್ರಚಾರ ರಾತ್ರಿ ವೇಳೆಯಲ್ಲಿ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿ ಮಾಡ್ತಾ ಇದ್ದನ್ನು ಖಂಡಿಸಿ ಇವತ್ತು ದೂರು ಕೊಡೋಕೆ ಬಂದಿದ್ದೀವಿ. ನಿನ್ನೆ ಸಂಜೆ ರಾತ್ರಿ 11:12 ನಾವು ಫ್ಲೈಯಿಂಗ್ ಸ್ಕ್ವಾಡ್ಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅವರು ಕೂಡ ಸ್ಪಂದನೆ ಮಾಡದಲ್ಲೇ ಇರತಕ್ಕಂಥದ್ದು. ರಾತ್ರಿ 10 ಗಂಟೆವರೆಗೂ ಚುನಾವಣಾ ಪ್ರಚಾರಕ್ಕಷ್ಟೇ ಕಾನೂನಾತ್ಮಕ ಅನುಮತಿ ಇದ್ದರೂ ಕೂಡ ರಾತ್ರಿ 12:30 ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ, ಜೊತೆಗೆ ಆಮಿಷಗಳನ್ನು ಒಡ್ಕೊಂಡು ಓಡಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಹಣದ ಹೊಳೆಯನ್ನೇ ಹರಿಸ್ತಾ ಇರತಕ್ಕಂಥದ್ದು, ಎಲ್ಲ ಜನಾಂಗದವ್ರನ್ನ ಕರೆಸಿ ಹಣದ ಹೊಳೆಯನ್ನು ಕೂಡ ಹರಿಸ್ತಕ್ಕಂಥದ್ದು ಮಾಜಿ ಮೆಂಬರು, ಹಾಲಿ ಮೆಂಬರು.